हेलो एवरीवन वेलकम टू माय यूट्यूब चैनल टुडे लेट्स डू सम एक्सरसाइज क्वेश्चंस फ्रॉम करुणया हादी फर्स्ट लेट्स सी द मीनिंग्स अर्थ तिलीरी कपाटू बीरू अलमारू मींस कबोर्ड और अलमरा मरुगु मनस्सु करगु संकट पडू मींस पिटी और सारो स्पंदिसू मिडियू मीट्स ಟೂರಸ್ಟ್ ವಿಶ್ವ ವಿಖ್ಯಾತ ಜಗತ್ ಪ್ರಸಿದ್ಧ ಮೀನ್ಸ್ ವರ್ಲ್ಡ್ ಫೇಮಸ್ ನಾವು ಲೆಟ್ಸಿ ವಿವರ ತಿಳಿಯಿರಿ ಹೃದಯ ತುಂಬಿ ಮನಸ್ಸು ಪ್ರೀತಿಯಿಂದ ತುಂಬಿ ದಟ್ ಈಸ್ ಹಾರ್ಟ್ ಫಿಲ್ಡ್ ವಿತ್ ಲವ್ ಗಂಟಲು ಕಟ್ಟು ಮಾತು ಬಾರದಂತಾಗು

ಆವರಣದಲ್ಲಿನ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ದಟ್ ಮೀನ್ಸ್ ದೆ ಹ್ಯಾವ್ ಗಿವನ್ ಸಮ್ ವರ್ಡ್ಸ್ ಹಿಯರ್ ಯು ನೀಡ್ ಟು ಚೂಸ್ ದ ಕರೆಕ್ಟ್ ಆಪ್ಷನ್ ಯು ನೀಟ್ ಟು ಚೂಸ್ ದ ಕರೆಕ್ಟ್ ವರ್ಡ್ ಅಂಡ್ ಯು ನೀಡ್ ಟು ಫಿಲ್ ಫಿಲಿನ್ ಫಿಲ್ ಇನ್ ದ ಬ್ಲಾಂಕ್ಸ್ ಫಸ್ಟ್ ಒನ್ ಕಪಾಟಿನಿಂದ ಡ್ಯಾಶ್ಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು ಜಿರಳೆ ಜೇಡ ಇರುವೆ ಯು ನೀಟ್ ಟು ಚೂಸ್ ದ ಆಪ್ಷನ್ ಇರುವೆ ಕಪಾಟಿನಿಂದ ಇರುವೆಗಳು ಸಾಲು ಸಾಲಾಗಿ ಹರಿದು ಬರುತ್ತಿದ್ದವು ದ ಆಂಡ್ಸ್ ವರ್ ಲೈಂಡ್ ಅಪ್ ಫ್ರಮ್ ದ ಕಬೋರ್ಡ್ ನೆಕ್ಸ್ಟ್ ಒನ್ ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ಡ್ಯಾಶ್ಗಳಿದ್ದವು ರೊಟ್ಟಿ ಚಪಾತಿ ದೋಸೆ ಯು ಟು ಚೂಸ್ ದ ಆಪ್ಷನ್ ರೊಟ್ಟಿ ಕಪಾಟನ್ನು ತೆರೆದು ನೋಡಿದಾಗ ಪುಸ್ತಕಗಳ ನಡುವೆ ರೊಟ್ಟಿಗಳಿದ್ದವು ದಟ್ ಮೀನ್ಸ್ ವೆನ್ ದ ಮದರ್ ಓಪನ್ ದ ಕಬೋರ್ಡ್ ಶಿ ವಾಟ್ ಡಿಟ್ ಶಿ ಫೈಂಡ್ ಶಿ ಫೌಂಡ್ ರೋಟೀಸ್ ರೈಟ್ ಇನ್ ಬಿಟ್ವೀನ್ ದ ಬುಕ್ಸ್ ಥರ್ಡ್ ಒನ್ ನಿನ್ನಂತಹ ಡ್ಯಾಶ್ ಮಗನನ್ನು ಪಡೆದ ನಾನೇ ಧನ್ನಿ ನಿನ್ನಂತಹ ಕರುಣಾಮಯಿ ಮಗನನ್ನು ಪಡೆದ ನಾನೇ ಧನ್ಯೆ ದಟ್ ಈಸ್ ಐ ಆಮ್ ಬ್ಲಸ್ಡ್ ವಿತ್ ಅ ಅರ್ಸಿಫುಲ್ ಸನ್ಲೈಕ್ ಯು ನೆಕ್ಸ್ಟ್ ಮೈನ್ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ದಟ್ ಮೀನ್ಸ್ ಯು ನೀಡ್ ಟು ಚೂಸ್ ದ ಆಡ್ ಒನ್ ಔಟ್ ದ ಫಸ್ಟ್ ಒನ್ ತಾಯಿ ಮಾತೆ ಮಗಳು ಜನನಿ

dukha means sad so here dukkha is the odd one out third one roti dose upittu kittade roti dose upittu these are the items we prepare for the breakfast right these are the breakfast items Kittale means it's orange it's a fruit orange is a fruit so here, kittale is the odd one out. Next one, harasu, solisu, haraisu, ashirvadisu. Harasu, haraisu, ashirvadisu means blessing. Solisu means defeat. So, you need to choose the option solisu here. Solisu is the odd one out. ನೌಟ್ ಸಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ದೇ ಹ್ಯಾವ್ ಈವನ್ ಸಮ್ ಸೆಂಟೆನ್ಸಸ್ ಬಿ ರೋ ಬೈ ಸಿನ್ ದೋ ಸೆಂಟೆನ್ಸಸ್ ಯು ನೀಡ್ ಟು ಟೆಲ್ ಹೂ ಟೋಲ್ ಟು ಹೋಮ್ ದ ಫಸ್ಟ್ ಒನ್ ರೊಟ್ಟಿಗಳನ್ನು ಕಪಾಟಿನಲ್ಲಿ ಏಕೆ ಮುಚ್ಚಿಟ್ಟಿದ್ದೆ ದಟ್ ಮೀನ್ಸ್ ವೈ ಡಿಡ್ ಯು ಕೀಪ್ ದ ರೋಟೀಸ್ ಇನ್ ದ ಕಬೋರ್ಡ್ ಹೂ ಟೋಲ್ ದಿಸ್ ಮದರ್ ಟೋಲ್ ದಿಸ್

ತೆಗೆದು ಎಸೆದು ಬಿಡು ದಟ್ ಮೀನ್ಸ್ ಐ ಡೋಂಟ್ ನೀಡ್ ದೋಸ್ ರೋಟೀಸ್ ಎನಿ ಮೋರ್ ಜಸ್ಟ್ ಯು ಥ್ರೋ ದೆಮ್ ಅವೇ ಹೂ ಟೋಲ್ ದಿಸ್ ದ ಬಾಯ್ ಟೋಲ್ ದಿಸ್ ರೈಟ್ ಟು ಹೋಮ್ ಡಿಢಲ್ ಹಿ ಟೋಲ್ ದಿಸ್ ಟು ದ ಟು ಹಿಸ್ ಮದರ್ ಸೊ ಯಾರು ಹೇಳಿದರು ಹೂ ಟೋಲ್ ದಿಸ್ ಈ ಮಾತನ್ನು ಹುಡುಗ ಹೇಳಿದನು ಯು ಕ್ಯಾನ್ ರೈಟ್ ಹುಡುಗ ಆರ್ ಬಾಲಕ ಬೂತ್ ಆರ್ ಕರೆಕ್ಟ್ ಓಕೆ ಟು ಹೂಮ್ ಡಿಡಿಟಲ್ ಯಾರಿಗೆ ಹೇಳಿದರು ಈ ಮಾತನ್ನು ತನ್ನ ತಾಯಿಗೆ ಹೇಳಿದನು ನಾ ಲೆಟ್ ಸಿ ದ ನೆಕ್ಸ್ಟ್ ಒನ್ ಮಗು ಏಕೆ ಅಳುತ್ತಿರುವೆ ದಟ್ ಮೀನ್ಸ್ ಚೈಲ್ಡ್ ವೈ ಆರ್ ಯು ಕ್ರೈಯಿಂಗ್ ಹೂ ಟೋಲ್ ದಿಸ್ ಮದರ್ ಟೋಲ್ಡ್ ದಿಸ್ ಟು ಹೋಮ್ ಡಿಜಿಟಲ್ ಶಿ ಟೋಲ್ ದಿಸ್ ಟು ಹರ್ ಸನ್ ಸೊ ಯಾರು ಹೇಳಿದರು ಹೂ ಟೋಲ್ ದಿಸ್ ಈ ಮಾತನ್ನು ತಾಯಿ ಹೇಳಿದಳು ಟು ಹೋಮ್ ಡಿಜಿಟಲ್ ಯಾರಿಗೆ ಹೇಳಿದರು ಈ ಮಾತನ್ನು ತನ್ನ ಮಗನಿಗೆ ಹೇಳಿದಳು ಶಿ ಶಿಟೋಲ್ ದಿಸ್ ಟು ಹರ್ ಸನ್ ನಾ ಲೆಟ್ ಸಿ ಆವರಣದಲ್ಲಿ ಕೊಟ್ಟಿರುವ ಪದಗಳ ಸಹಾಯದಿಂದ ಸರಿಯಾದ ಪ್ರಶ್ನೆಗಳನ್ನು ರಚಿಸಿರಿ ಸಿ ದೇ ಹ್ಯಾವ್ ಸೀವನ್ ದೆ ಹ್ಯಾವ್ ಗಿವನ್ ಸಮ್ ವರ್ಡ್ಸ್ ಹಿಯರ್ ಯೂಸಿಂಗ್ ದೀಸ್ ವರ್ಡ್ಸ್ ಯು ನೀಡ್ ಟು ಫ್ರೇಮ್ ಅ ಪ್ರಾಪರ್ ಕ್ವಶನ್ಸ್ ಓಕೆ ನೌಟ್ ಸಿ ರೊಟ್ಟಿಗಳನ್ನು ಡ್ಯಾಶ್ ಕೊಡಬೇಕಾಗಿತ್ತು ರೊಟ್ಟಿಗಳನ್ನು ಯಾರಿಗೆ ಯಾರಿಗೆ ಮೀನ್ಸ್ ಟು ಹೋಮ್ ರೊಟ್ಟಿಗಳನ್ನು ಯಾರಿಗೆ ಕೊಡಬೇಕಾಗಿತ್ತು ದಟ್ ಮೀನ್ಸ್ ಟು ಹೋಮ್ ಶುಡ್ ದ ರೋಟೀಸ್ ಬಿ ಗಿವನ್ ಎಲ್ಲಿ ಮೀನ್ಸ್ ವೇರ್ ಏನು ಮೀನ್ಸ್ ವಾಟ್ ಯಾರಿಗೆ ಮೀನ್ಸ್ ಟು ಹೋಮ್ ಯಾವಾಗ ಮೀನ್ಸ್ ವೆನ್ ಸೊ ರೊಟ್ಟಿಗಳನ್ನು ಯಾರಿಗೆ ಕೊಡಬೇಕಾಗಿತ್ತು ಟು ಹೋಮ್ ಶುಡ್ ದ ರೋಟೀಸ್ ಬಿ ಗಿವನ್ ಸೆಕೆಂಡ್ ಒನ್ ಪುಸ್ತಕಗಳನ್ನು ಡ್ಯಾಶ್ ಇಟ್ಟಿರುವೆ ಪುಸ್ತಕಗಳನ್ನು ಎಲ್ಲಿ ಯು ಚೂಸ್ ಆಪ್ಷನ್ ಎಲ್ಲಿ ಪುಸ್ತಕಗಳನ್ನು ಎಲ್ಲಿ ಇಟ್ಟಿರುವೆ ದಟ್ ಮೀನ್ಸ್ ವೇರ್ ಡಿಡ್ ಯು ಕೀಪ್ ದ ಬುಕ್ಸ್ ಥರ್ಡ್ ಒನ್ ಆ ಪೆಟ್ಟಿಗೆಯಲ್ಲಿರುವುದು ಡ್ಯಾಶ್ ಆ ಪೆಟ್ಟಿಗೆಯಲ್ಲಿರುವುದು ಏನು ವಾಟ್ ಈಸ್ ದೇರ್ ಇನ್ ದ ಬಾಕ್ಸ್ ಫೋರ್ತ್ ಒನ್ ಮಕ್ಕಳು ತರಗತಿಗೆ ಡ್ಯಾಶ್ ಬಂದರು ಮಕ್ಕಳು ತರಗತಿಗೆ ಯಾವಾಗ ಬಂದರು ವೆನ್ ಡಿಡ್ ದ ಚಿಲ್ಡ್ರನ್ ಕಮ್ ಟು ದ ಕ್ಲಾಸ್ ನೆಕ್ಸ್ಟ್ ಒನ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಯು ನೀಡ್ ಟು ಆನ್ಸರ್ ದೀಸ್ ಇನ್ ಒನ್ ಸೆಂಟೆನ್ಸ್ ಬಾಲಕನ ತಂದೆ ತಾಯಿಯವರ ಹೆಸರೇನು ಬಾಲಕ ಮೀನ್ಸ್ ಬಾಯ್ ಯು ನೀಡ್ ಟು ಟೆಲ್ ದ ಬಾಯ್ಸ್ ಫಾದರ್ ಆ್ಯಂಡ್ ಮದರ್ ನೇಮ್

ಆ ಧೀರ ನಾಯಕ ಯಾರು ಹೂ ಇಸ್ ದಟ್ ಬ್ರೇವ್ ಹೀರೋ ದ ಬ್ರೇವ್ ಹೀರೋ ಇಸ್ ಸುಭಾಷ್ ಚಂದ್ರ ಬೋಸ್ ಓಕೆ ಅಧೀರ ನಾಯಕ ಸುಭಾಷ್ ಚಂದ್ರ ಬೋಸ್ ನಾವ್ ಲೆಟ್ ಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಯು ನೀಡ್ ಟು ಆನ್ಸರ್ ದೀಸ್ ಇನ್ ಟು ಟು ತ್ರೀ ಸೆಂಟೆನ್ಸಸ್ ಫಸ್ಟ್ ಕ್ವೆಶನ್ ಏಕೆ ಅಳುತ್ತಿರುವೆ ಎಂದು ತಾಯಿ ಕೇಳಿದಾಗ ಮಗನು ಕೊಟ್ಟ ಉತ್ತರವೇನು ಸೊ ದ ಬಾಯ್ ವಾಸ್ ಕ್ರೈಯಿಂಗ್ ರೈಟ್ ಸೊ ದ ಮದರ್ ಆಸ್ಕಡ್ ವೈ ಆರ್ ಯು ಕ್ರೈಯಿಂಗ್ ಸೊ ಯು ನೀಡ್ ಟು ಟೆಲ್ ವಾಟ್ ಡಿಡ್ ದ ಬಾಯ್ ರಿಪ್ಲೈಡ್ ಟು ಟು ದ ಮದರ್ ಆನ್ಸರ್ ಏಕೆ ಅಳುತ್ತಿರುವೆ ಎಂದು ಕೇಳಿದಾಗ ಮಗನು ತನ್ನ ತಾಯಿಗೆ ಹೀಗೆಂದು ಉತ್ತರಿಸಿದನು ಅಮ್ಮ ಪ್ರತಿದಿನ ನನ್ನ ಊಟದಿಂದ ರೊಟ್ಟಿ ತೆಗೆದಿಟ್ಟು ಒಬ್ಬ ಭಿಕ್ಷುಕಿಗೆ ಕೊಡುತ್ತಿದ್ದೆ ಆದರೆ ಈ ಎರಡು ದಿನಗಳಿಂದ ಆ ಜಾಗದಲ್ಲಿ ಅವಳು ಕಾಣಿಸದಿಲ್ಲ ಇನ್ನು ಕಾಣಿಸುವ ಯಾವ ಲಕ್ಷಣವೂ ಇಲ್ಲ ದಟ್ ಈಸ್ ದ ಬಾಯ್ ರಿಪ್ಲೈ ಟು 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 ಹಿಸ್ ಮದರ್ ದಟ್ Diary, I was taking one roti out of my meal, and I was giving it to a beggar. But from past two days, from these two days, I couldn't find the beggar in her place, and there is no hopes for me that again I will see her. This is the answer. Okay. Next one, Subhashchandra Chandra Rabghe Nimage Gottiruva no. ಬರೆಯಿರಿ ದಟ್ ಮೀನ್ಸ್ ವಾಟ್ ಆಲ್ ಯು ನೋ ಅಬೌಟ್ ಸುಭಾಷ್ ಚಂದ್ರ ಬೋಸ್ ಯು ನೀಡ್ ಟು ರೈಟ್ ಹಿಯರ್ ಓಕೆ ಆನ್ಸರ್ ಸುಭಾಷ್ ಚಂದ್ರ ಬೋಸರು ಜನಿಸಿದ್ದು ಬಂಗಾಳದ ಕಟಕ್ನಲ್ಲಿ ಹಿ ವಾಸ್ ಬಾರ್ನ್ ಹಿ ವಾಸ್ ಬಾರ್ನಿನ್ ಕಟಕ್ ಸುಭಾಷ್ ಚಂದ್ರ ಬೋಸ್ ವಾಸ್ ಬಾರ್ನಿನ್ ಕಟಕ್ ಅವರ ತಂದೆಯ ಹೆಸರು ಜಾನಕಿನಾಥ ಬೋಸ್ ಮತ್ತು ತಾಯಿಯ ಹೆಸರು ಪ್ರಭಾವತಿ ದೇವಿ

This is incomplete. The proverbs are incomplete. You need to complete those. Now, let's see the first one. Kayakave dash. Kayakave kaidasa. That is, work is worship. Okay. Second one. Uppiginta ruchila taiginta dash. Uppiginta ruchida taiginta banduvida that is there is no taste to food without salt right in the same way there is no better friend there is no better relation than mother third one kai dash kai radare mosaru that means we cannot get any reward without putting efforts okay for example we can say only when the students put their efforts and study hard, then only they will be able to score good results, okay? Fourth one, Oggattinalli dash, Oggattinalli balavide, that is unity in, unity is strength. Thank you for watching this video. If you want to see more videos on Kali Kannada class 3, please subscribe to my channel.